ಸ್ವಲ್ಪ ದಪ್ಪ ಇದ್ದಾರೆ ದಪ್ಪ ಅದಕ್ಕೆ ಹೇಳುವ ತೊಂದರೆ ಇಲ್ಲ ಏನು ಕಂಡಬಟ್ಟ ಗ್ಯಾಸ್ ಅಂತ ಹೇಳುವ ಆಮೇಲೆ ಮೂಗು ಮೂಗು ಸ್ವಲ್ಪ ಚೇಂಜ್ ಉಂಟಲ್ಲ ಎಂತ ಮಾಡುವ ಒಂದು ಕೆಲಸ ಮಾಡುವ ನಿಮ್ಮ ಮಾವನಿಗೆ ಹೇಳುವ ಏನು ಅವರಿಗೆ ಕಂಡಬಟ್ಟ ಶೀತ ಆಗಿದೆ ಮಾಡಿ ಮಾಡಿ ಮೂಗು ಸ್ವಲ್ಪ ಮೇಲಕ್ಕೆ ಹೋಗಿದೆ ಅಂತ ಹೇಳುವ ಈಗಲ್ಲ ಹೇಳಕಾಗುತ್ತಾ ಸುಮಿರ ಯಾಕೆ ಆಗುದಿಲ್ಲ ಆಗ್ತದೆ ಎಬೆ ನಿಮ್ಮ ಮಾವ ಮಕ್ಕಳಿಗಿಂತ ಕಡೆ ಮರ್ರೆ ತಲೆ ಮೇಲೆ ಕೂದಲಿಲ್ಲ ತಲೆ ಒಳಗೆ ಮೆದುಳಿಲ್ಲ ದೇವರು ದುಡ್ಡು ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿಲ್ಲ ನಿಮ್ಮ ಮಾವನಿಗೆ ಅವನು ಒಂದು ಮಡೆಯ ಮನೆಯ ವಾಯ್ಸ್ ಅಲ್ಲಿ ಡೆಫಿನೇಟ್ ಆಗಿ ಗೊತ್ತಾಗುತ್ತೋ ವಾಯ್ಸ್ ಗೊತ್ತಾಗ್ತದಾ ವಾಯ್ಸ್ ಬೇರೆ ಮಾಡಿ ಮಾತಾಡ್ಲಿಕ್ಕೆ ಆಗ್ತದಾ ನಾನು ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಮಾಡ್ತೀನಿ ಬೇರೆ ವಾಯ್ಸ್ ಅಲ್ಲಿ ಮಾತಾಡಲ್ಲ ಬೇಡ 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 ನೀನು ಹೇಗೆ ಮಾತಾಡಿದ್ರು ನನ್ನ ತಮಿಳು ಕನ್ನಡ ನಮ್ಮನ್ನು ಹಾಳು ಮಾಡ್ತದೆ ಒಂದು ಕೆಲಸ ಮಾಡುವ ಏನು ಗಮ್ ಹಾಕುವ ಸತ್ಯ ಒಂದು ಒಳ್ಳೆ ಪ್ಲಾನ್ ಉಂಟು ಏನು ಇವತ್ತು ಬೆಳಿಗ್ಗೆ ತಾನೆ ನನಗೆ ಕರೆಂಟ್ ಹೊಡಿತು 2 ಸೆಕೆಂಡ್ ನಾನು ಫುಲ್ ಬ್ಲಾಂಕ್ ಆಗಿದೆ ಗೊತ್ತುಂಟಾ ಅದಕ್ಕೆ ಏನಂತೆ ಒಂದು ಕೆಲಸ ಮಾಡುವ ಈ ಮನುಷ್ಯ ಏನಾದರೂ ಬೊಗಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹಿಂದಿನಿಂದ ಕರೆಂಟ್ ಕೊಡುವ ಪ್ಲಾನ್ ಒಳ್ಳೇದು ಆದ್ರೆ ಎಂತ ಕರೆಂಟ್ ಕೊಡೋದು ಯಾರು ಕರೆಂಟ್ ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ ಹೌದು ಸರ್ ಆ ಮೆಟೀರಿಯಲ್ ಎಲ್ಲ ತಂದಿದ್ದೀನಿ ಸರ್ ಸೆಟಲ್ಮೆಂಟ್ ಮಾಡಿದ್ರೆ ನಂದೇ ಏನು ಸೆಟಲ್ಮೆಂಟ್ ಆಗಿಲ್ಲಪ್ಪ ಚಪ್ ಗೋ ಬ್ಯಾಕ್ ಎಕ್ಸ್ಕ್ಯೂಸ್ ಮಿ ಯಾರ ಪೇಮೆಂಟ್ಗೆ ಬಂದದ್ದ ನಿಂಗೆ ಎಷ್ಟು ಸಿಗ್ತದ ದಿನಕ್ಕೊಂದು 75 ರೂಪಾಯಿ 100 ರೂಪಾಯಿ ಸಿಗ್ತದ ಪೇಮೆಂಟ್ 1000 ಸರ್ 1000 ಹಾಂ ಸರ್ ನಿಂದು ಅಸಿಸ್ಟೆಂಟ್ ಪೋಸ್ಟ್ ಏನಾದರೂ ಖಾಲಿ ಉಂಟಾ ಏಕೆ ಸತ್ಯ ನಾನು ಹೋಗಲ ನಿಂಗೊಂದು ಒಳ್ಳೆ ಕೆಲಸ ಉಂಟು ಮಾಡ್ತೀಯಾ ಮಾಡ್ತೀಯಲ್ಲ ಮಾಡಬೇಕು 1000 ಅಲ್ಲ ನಿಂಗೆ ನಾನು ಇವನ ಕೈಯಿಂದ 5000 ಕೊಡಿಸ್ತೀನಿ ಯಾಕೆ ಕಡಿಮೆ ಆಯ್ತಾ 10000 ಕೊಡಿಸ್ತೀನಿ ಬೇಡ ಹೊಡೆದ್ರೆ ನೀನು ಮಾಡೋದಿಲ್ಲ ಬೇಡ ಒಂದು 2000ಕ್ಕೆ ಶೋ ಆಫ್ ಮಾಡುವ ನಾವು 2000 ಕೊಡಿಸ್ತೀನಿ ಒಂದು ಕೆಲಸ ಉಂಟು ಮಾಡ್ತೀಯಾ ಹೊಡೆಯಲ್ಲ ಅಂದ್ರೆ ಮಾಡ್ತೀನಿ ಅದೇ ಪದೇ ಹೊಡಲಿಕ್ಕೆ ನಂಗೆ ಅಂತ ಹುಚ್ಚುಂಟಾ ನಾನು ನಿನ್ನನ್ನು ಇವನಿಂದ ಕೂತ್ಕೊಳಿಸ್ತೇನೆ ಇವನು ಏನಾದರೂ ಮಾತಾಡ್ಲಿಕ್ಕೆ ಬೊಗಳಲಿಕ್ಕೆ ಶುರು ಮಾಡಿದ್ರೆ ದನಕ್ಕೆ ಇಂಜೆಕ್ಷನ್ ಕೊಡುವಾಗ ನೀನು ಇವನಿಗೆ ಕರೆಂಟ್ ಕೊಡಬೇಕು ಒಳ್ಳೆ ಮಜಾ ಉಂಟು ಸತ್ಯ ನೀವು ಇವನನ್ನ ಡೀಲ್ ಮಾಡಿ ನಾನು ಇವನನ್ನ ಡೀಲ್ ಮಾಡ್ತೇನೆ ಬಾ ನಾ ಒಂದು ತುಂಡು ವೈರ್ ಹುಡುಕುವ ಬಾ ಹೊಸ ಅಪ್ಪಾಜಿ ಬನ್ನಿ ಯಾರ ಹತ್ರ ಮಾತಾಡ್ಬೇಡ ನೀವು ಸುಮ್ಮನಿರೋ ಸರಿ ಕೈ ಕೂತ್ಕೊಳ್ಳಿ ಅಪ್ಪಾಜಿ ನಿಮ್ಗೆ ಮೈ ಹುಷಾರಿಲ್ಲ ರೆಸ್ಟ್ ತಗೊಳ್ಳಿ ನಾನು ಇಲ್ಲೇ ಕೂತ್ಕೊಂಡು ಪ್ಲೀಸ್ ಪ್ಲೀಸ್ ಅಕ್ಕಲ್ ಕೂತ್ಕೊಳ್ಳಿ ಇದು ಕನ್ನಡಕ ಹಾಕೊಂಡು ಮಾತ್ರಾಸಿ ಯಾರು ಅಂಕಲ್ ಈ ಕಡೆ ನೋಡ್ಬೇಡಿ ಆಕ್ಚುಲಿ ನಾನು ಹೇಳಿದ್ದು ಮದ್ರಾಸ್ ಐ ಅಂಕಲ್ ಇವ್ರಿಗೆ ಅದಕ್ಕೆ ಈ ಕಡೆ ನೋಡ್ಬೇಡಿ ನಾಳೆ ನೀವು ಕನ್ನಡಕ ಹಾಕೋಬೇಕಾಗಿದೆ ಓಕೆನಾ ಕೈ ಇಲ್ಲ ಅಂಕಲ್ ಚಳಿಗೆ ಒಂದೊಂದ್ಸಲ ನಡುಗ್ತಾರೆ ಅಷ್ಟೇ ಏನಾಗಿಲ್ಲ ನೀವ್ ಏನು ಯೋಚನೆ ಮಾಡ್ಬೇಡಿ ಸ್ವಲ್ಪ ಕಮ್ಮಿ ಮಾಡೋ ಎಸಿ ಎಸಿ ಸ್ವಲ್ಪ ನಾನು ಹೇಳ್ತೀನಿ ನಾನು ಹೇಳಿ ಎಸಿ ರಾಜು ಸ್ನೇಹಿತರೆ ನೀವೀಗ ನೋಡಕ್ ಹೊರಟಿರೋ ಕಥೆ ಸಾಧಾರಣವಾದ್ದಲ್ಲ ಈ ಕಥೆ ಮದುವೆ ಆಗಕ್ಕೆ ಹೊರಟಿರೋ ನನ್ನ ಪ್ರಾಣ ಸ್ನೇಹಿತ ಸತ್ಯನ ಕಥೆ ತುಂಬಾ ಜನ ಹೇಳಿದ್ದಾರೆ ಮದುವೆ ಅಂದ್ರೆ ಋಣಾನುಬಂಧ 7 ಜನ್ಮದ ಅನುಬಂಧ ಸಂಬಂಧ ಆಬಂಧ ಈ ಬಂಧ ಅಂತ ಆಕ್ಚುಲಿ ನಡೆಯೋದೇನ್ ಗೊತ್ತಾ ಮದುವೆಯಲ್ಲಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ರೆ ಗಂಡಿನ ಕೈಗೆ ಬೇಡಿ ಬೀಳತ್ತೆ ಶೋ ಶುರುವಾಗಕ್ಕೆ ಮುಂಚೆ ನಿಮಗೆ 2 ವಿಷಯನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ವುಡ್ ಯು ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್ ಸೊ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಎರಡನೇದು ಈ ಕಥೆ ಸತ್ಯನ ಘಟನೆಗಳ ಅಲ್ಲಲ್ಲ ಸತ್ಯ ಘಟನೆಗಳ ಆಧಾರಿತ ಕಾಲ್ಪನಿಕ ಕಥೆ
ಸೊ ನಿಮಗಾಗಿ ಈಗ ಪ್ರಸ್ತುತವಿದೆ ಚಿನ್ನದ ಹುಡುಗ ಚಾಕ್ಲೇಟ್ ಬೆಡಗಿ. ಇವನೇ ನನ್ನ ಬೆಸ್ಟ್ ಫ್ರೆಂಡ್ ಸತ್ಯ. ಇವನು ಮನಸ್ಸಿನಲ್ಲಿರೋದು ಒಂದೇ, ಪ್ರೀತಿ ಪ್ರೀತಿ ಪ್ರೀತಿ. ಈ ಪ್ರಪಂಚದಲ್ಲಿ ತನ್ನೆಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕು ಅನ್ನೋದೇ ಇವನ ಆಸೆ. ಇವನು ಕಾಯ್ತಾ ಇರೋದು ತನ್ನ ಕನಸಿನ ಕನ್ಯೆ ಆರ್ತಿಗೋಸ್ಕರ. ಹಲೋ ಆರ್ತಿ. ಪ್ರೇಮದಾರಂಭ ಶುಭ ವೇಳೆಯಲ್ಲಿ ಪ್ರೇಮದಾರಂಭ. ನಮ್ಮ ಈ ಹುಡುಗ ಅಪ್ಪಟ ಹೃದಯವಂತ, ಕೆಲಸ ಹುಡುಕುತ್ತಾ ಬೆಳೆಸಿದ್ದಾನೆ ಗೋವಾಗೆ ಪಯಣ. ಇಂಟರ್ವ್ಯೂಗೆ ಹೋಗಿದ್ದ, ಮನದಲ್ಲಿ ಚಿಂತೆ ಇತ್ತು. ಅವನಿಗೇನು ಗೊತ್ತು, ಅವನಿಗಾಗಿ ಹುಣ್ಣಿಮೆಯೇ ಕಾದಿತ್ತು. ನೋದೋರ್ ಮಾರ್ತೂಜೆ ಭೂವಾರಿ ದಿಸ್ತಾ ಕೀತೆ ತುಕಾಟಿ ರುಕುಜೋಡ ಸುಕ್ಣಿ ಸಂಸಾರ ದೇವಾಚಿ ಸೋವಿದ ರೋಸ್ನ. ವಾವ್, ವಾಟ್ ಎ ಗ್ರೇಟ್ ಆಂಥೆಮ್. ರುಕುಜೋಡ ಸುಕ್ಣಿ ಸಂಸಾರ ದೇವಾಚಿ ಸೋವಿದ ರೋಸ್ನ ವಿವಿಧ ವಸ್ತು ತಾನು ವಿವಿಧ ರೋಸ್ನ ದೇಖ್ತಾ ತಾನಿಯಾ ಜ ಸಂಸಾರ. ಅಪ್ಪಾಜಿ ಡಾನ್ಸ್ ಎಲ್ಲ ಮಾಡಕ್ ಹೋಗ್ಬೇಡಿ ಅಪ್ಪಾಜಿ. ಎಕ್ಸ್ಕ್ಯೂಸ್ ಮೀ, ನಾನು ನಿತ್ಯಾನಂದ್ ಶೆಟ್ಟಿ ಅವ್ರನ್ನ ಭೇಟಿ ಆಗ್ಬೇಕಿತ್ತು. ಆಗಲ್ಲಿ ಬಂದರೋ ಆ ಮಹಾನ್ ವ್ಯಕ್ತಿ, ದಿಟ್ಟತನ ನೋಟದಲ್ಲಿ ಗಂಭೀರ ನಡಿಗೆಯಲ್ಲಿ, ಹಿರಿಯರಿಗಿತ್ತು ಬಿರುದುಗಳ ಪಟ್ಟಿ. ಅಂಥವರ ಹೆಸರೇ ನಿತ್ಯಾನಂದ ಶೆಟ್ಟಿ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆಯ ಊರು, ಯಾರನ್ನ ನೋಡ್ಬೇಕು, ನಿಮ್ಮನ್ನೇ ನೋಡ್ಬೇಕು, ಏನಾಗ್ಬೇಕಾಗಿತ್ತು, ಕೆಲ್ಸ ಬೇಕಾಗಿತ್ತು, ಫ್ಯಾಮಿಲಿ ಬಗ್ಗೆ ಹೇಳ್ತೀರಾ? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ತೆರೆಯಿತು ಇವನ ಭಾಗ್ಯದ ಬಾಗಿಲು. ಹಗಲು ರಾತ್ರಿ ದುಡಿದನಿವ ಮ್ಯಾನೇಜರ್ ಆಗಲು. ಅಂಕಲ್ಗಂತೂ ಇವನಂದ್ರೆ ಪ್ರಾಣ, ಆದರೆ ಅವರ ಮಗಳ ಮನಸ್ಸನ್ನಿವನಿನ್ನೂ ಕಾಣ. ಸಮಯ ಸಿಕ್ತು ಅಂತ ಅಲ್ಲಿಗೆ ಬಂದ ಒಬ್ಬ ಕಳ್ಳ, ಹೀಗೆ ಉಂಟು. ಸತ್ಯ ಸತ್ಯ ಹೋಗ. ಕಾಪಾಡಿ ಕಾಪಾಡಿ ಡಾಕು ಡಾಕು ಕಾಪಾಡಿ 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 ಸತ್ಯ ಡಾಕು 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 ಡಾಕು. ಈ ಪರ್ಸ್ ಕಲರ್ ಚೆನ್ನಾಗಿಲ್ಲ, ಬೇರೆ ತರಬೇಕಿತ್ತು. ಸತ್ಯ ಆರ್ತಿ, ನೀನ ನೋಡ್ದಲ್ಲ, ಇದು ಫೈಟ್ ಮಾಡಿ ತಂದಿದ್ದು, ಪರ್ಚೇಸ್ ಮಾಡಿದಲ್ಲ. ಹೌದಲ್ವಾ, ನಂಗೆ ಗೊತ್ತಿಲ್ಲ. ಇನ್ನೇನು, ಪ್ರೀತಿ ಹುಟ್ಟಿಕೊಂಡ ಆ ಕ್ಷಣ ಜೀವನ ಬಿಡಿ ರೋಮಾಂಚನ. ಅವರಿಬ್ರು ಕೈ ಕೈ ಹಿಡ್ಕೊಂಡು ಜೊತೆ ಜೊತೆಯಲ್ಲಿ. ಸತ್ಯ, ಇದೆಲ್ಲ ಯಾವಾಗಾಯ್ತು, ನನಗೆ ಗೊತ್ತೇ ಆಗ್ಲಿಲ್ಲ. ಅಷ್ಟರಲ್ಲಿ ಸತ್ಯ
ಇದೆಲ್ಲ ಯಾವಾಗಾಯ್ತು? ನನಗೆ ಗೊತ್ತೇ ಆಗ್ಲಿಲ್ಲ. ಅಂಕಲ್ ಹೇಳ್ದಲ್ವ ಸ್ವಲ್ಪ ಕಾಲ್ಪನಿಕ ಅಂತ, ಈ ಪೋರ್ಷನ್ ಕಾಲ್ಪನಿಕ ಅಂತ ಅನ್ಕೊಂಡ್ಬಿಡಿ ಅಷ್ಟೇ. ಅಷ್ಟರಲ್ಲಿ ಈಗಿನ ಕಾಲದ ಹುಡುಗರು ಅದೆಷ್ಟು ಸಿನಿಮಾ ನೋಡ್ತಾರೆ ನೋಡಿ, ಆದ್ರೂ ಸಿನಿಮಾ ಇಂಡಸ್ಟ್ರಿ ಲಾಸ್ ಅಲ್ಲಿ ಇದೆ. ಏನು ತಿರುಪಿಗ್ರೆ ಏನಾದ್ರು ಹೇಳಿ. ಹೌದು ಹೌದು, ತುಂಬಾ ಸಂತೋಷ, ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ನಮ್ಮನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ ಬೀಗ್ರೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಜಾಸ್ತಿ ಮಾತಾಡಕ್ ಆಗಲ್ಲ ಅದಕ್ಕೆ. ಸಾರಿ ಸಾರಿ ಸಾರಿ. ಏನಾಯ್ತು ಅಂಕಲ್? ಕರೆಂಟ್ ಹೊಡೆದಾಗಾಯ್ತಪ್ಪ. ಕರೆಂಟ? ಅದು ನಿಮ್ ಇಮ್ಯಾಜಿನೇಷನ್ ಅಷ್ಟೇ. ಮಗನ ಕೊಡ್ಬೇಕಾಗಿರೋದು ಇವ್ರಿಗೆ, ಅವ್ರಿಗಲ್ಲ. ನೋಡಿ ಓದೀವ ಕಂಡಪಟ್ಟಿ ಲೇಟ್ ಆಯ್ತು ಸತ್ಯ. ಹಾಗಾದ್ರೆ ನಾನಿನ್ನು ಬರಲ ನಾಳೆ ಎಷ್ಟೊತ್ತಿಗೆ? ನಾಳೆಯಾ? ಇಲ್ಲ, ನಾಳೆ ಬರೋದು ಸ್ವಲ್ಪ ಡೌಟ್ ಉಂಟು, ಬರ್ಲಿಕ್ಕೆ ಆಗುದಿಲ್ಲ ನಾಳೆ ಹೆಚ್ಚಿನ ಅಂಶ. ಯಾಕೆ? ನಾಳೆ ನಾಳೆ ನನ್ನ ಎಂಗೇಜ್ಮೆಂಟ್. ಸತ್ಯ ಗೋವಾಗೆ ಹೋಗಿ ಆರ್ತಿನ ಮೊದಲನೇ ಸಲ ನೋಡಿದಾಗಲೇ ಸತ್ಯನಿಗೆ ಆರ್ತಿ ಮೇಲೆ ಪ್ರೀತಿ, ಪ್ಯಾರ್, ಮೊಹಬ್ಬತ್, ಇಷ್ಕ್, ಆ ಲವ್, ಆ ಪರ ಪರ ಹುಟ್ಟಿತು. ಕಣ್ಣು ಕಾಣುದಿಲ್ಲ ಅವನಿಗೆ. ಕಣ್ಣು ಕಾಣದ ಗಾವಿಲ ಎಬಾ, ಸುಳ್ಳು 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 ಸುಳ್ಳು. ನಿಲ್ಸಿ, ಏನ್ ನಡೀತಿದೆ ಇಲ್ಲಿ? ಸತ್ಯ, ಏನಿದ್ರ ಅರ್ಥ? ಶ್ರೀಪಾದ ಆರ್ತಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕಿಂತ ಮುಂಚೆನೆ ನೀನ್ ಅವಳನ್ನ ಲವ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾನಲ್ವಾ ಅವನು? ಏನಂದ್ರೆ ಇದು ಆಕ್ಚುಲಿ ಕಾಲ್ಪನಿಕ ಅಲ್ವೇನಯ್ಯ? ಏನ್ ಸತ್ಯ, ಅವರೊಬ್ರಿಗೆ ನಾ ಬರೀ ಆಕ್ಟ್ ಮಾಡಕ್ ಬರೋದು? ನಾನು ಆಕ್ಟ್ ಮಾಡ್ತೀನಮ್ಮ. ಹಾಗಿತ್ತು ಬಿಗ್ರೆ ನನ್ನ ಆಕ್ಟಿಂಗು. ಚೆನ್ನಾಗಿ ಆಕ್ಟ್ ಮಾಡ್ತಾರ ಒಂದು ರೋಲ್ ಕೊಡ್ಲ. ಹೆದರ್ಸ್ಬಿಟ್ರಿ ಅಂಕಲ್, ಸೂಪರ್ ಆಗಿದೆ ನಿಮ್ಮ ಆಕ್ಟಿಂಗ್. ಏನಂತೀರಾ? ಏ ರಾಜು, ಬರೀ ಸತ್ಯ ಆರತಿ ಪರಿಚಯ ಮಾಡ್ಬಿಟ್ಟು ಸಾಕೇನೆಯ? ಉಳಿದ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಪರಿಚಯ ಮಾಡ್ಕೊಡು. ಪರಿಚಯ ಫ್ಯಾಮಿಲಿನೇ ಎಲ್ಲ ಪರಿಚಯ ಅಂತ ಪರಿಚಯ. ಅಂಕಲ್, ಅವ್ಳು ಅವರು ಹೇಳಿದ್ದು ಕರೆಕ್ಟು, ನಿಜ ಹೇಳ್ತಾ ಇದ್ದಾರೆ. ಏನ್ ಸತ್ಯ, ಏನ್ ನಿಜ ಹೇಳ್ತಾ ಇದ್ದಾರೆ ಅವರು? ಅಲ್ಲ, ಫ್ಯಾಮಿಲಿ ಇಲ್ವಾ? ಅಲ್ಲಿ ಫ್ಯಾಮಿಲಿ ಇಲ್ವಲ್ಲ, ಇದ್ದವರೆಲ್ಲ ಬೇರೆ ಅವ್ರು ರೋಲ್ ಮಾಡ್ತಾ ಇದ್ದಾರೆ. ಅವ್ರು ರೋಲ್ ಮಾಡಕ್ ಬೇರೆ ಯಾರು ಉಳ್ದೇ ಇಲ್ವಲ್ಲ. ಹೀಗ್ರೆ ನಾನು ಎಂತ ಮೂರ್ಖ ನೋಡಿ, ಯೋಚನೆನೆ ಮಾಡ್ಲಿಲ್ಲ. ನೀವು ಮೂರ್ಖ ಅಂತ ಎಲ್ಲರಿಗೆ ಗೊತ್ತು. ಯಾರ? ಏನು ಇನ್ಫೆಕ್ಷನ್ ಅಂತ? ಇನ್ಫೆಕ್ಷನ್? ಸ್ನೇಹಿತರೆ, ಈ ಪರ್ಫಾರ್ಮೆನ್ಸ್ ಇನ್ನೂ ಮುಗಿದಿಲ್ಲ. ಮಿಸ್ಟರ್ ಸತ್ಯನಾರಾಯಣ ಅವರೇ, ನೀವೀಗ ಆರ್ತಿ ಆಗಿ, ಆರ್ತಿ ಅವರೇ ನೀವು ಸತ್ಯ ಆಗಿ ಮನೆ. ಸತ್ಯ, ನನ್ನ ಬಿಟ್ಟು ಹೋಗ್ಬೇಡಪ್ಪ. ನಾನು ಹುಡ್ಕೋತೀನಿ. ಎಂಜಾಯ್ ಮಾಡಿ, ಸ್ಟಾರ್ಟ್ ಮಾಡಿ. ಸತ್ಯ? ಎಸ್ ಡಾರ್ಲಿಂಗ್. ಕೂತ್ಕೋ. ಅರೆ, ಕೂತ್ಕೊಳಕ್ ಹೇಳಿದ ತಕ್ಷಣ ನೀನ್ ಕೂತ್ಕೊಂಡ್ಬಿಟ್ಯಾ? ನನ್ ಗ್ರೀನ್ ಡ್ರೆಸ್ ಕಾಣ್ತಾ ಇಲ್ಲ, ನನ್ ಲಿಪ್ಸ್ಟಿಕ್ ಕಾಣ್ತಾ ಇಲ್ಲ, ಅದೆಲ್ಲ ಹುಡುಕ್ಬಾರ್ದ. ಇದೇನಿದು? ಕೂತು ಎದ್ದು ಕೂತು ಎದ್ದು ಏನಿದು ತಲಾಟೆ? ಕೂತ್ಕೊಂಡು ಕೇಳ್ಬಾರ್ದ? ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನೀನಲ್ಲಿ ಹಾಯ ಕೂತಿದ್ಯಾ? ನಾನು ನನ್ನ ಡ್ಯಾಡಿ ಹೇಳಿ ನಿನ್ನ ಕೆಲಸದಿಂದ ರಿಮೂವ್ ಮಾಡಿಸ್ತೀನಿ. ರಿಲ್ಯಾಕ್ಸ್ ಮಾಡು, ಡೋಂಟ್ ವರಿ,
ಓಕೆ ಜಸ್ಟ್ ರಿಲ್ಯಾಕ್ಸ್ ಹಾ ಓಕೆ ಆರ್ತಿ ಸಂಬಳ ಓಹೋ ಓ ಹೌ ಸ್ವೀಟ್ ಇದಿಟ್ಕೋ ನಿನ್ ಪಾಕೆಟ್ ಮನಿ ಮೊಬೈಲ್ ಫೋನ್ ಬಿಲ್ಲು ಪೆಟ್ರೋಲು ನಿನ್ ಟೀ ಕಾಫಿ ಹೇರ್ ಕಟ್ ಎಲ್ಲ ನೋಡ್ಕೊಂಡು ಖರ್ಚು ಮಾಡಬೇಕು ಏನಾದ್ರೂ ಉಳಿದಿದ್ರೆ ವಾಪಸ್ ತಗೊಂಡ್ ಬಾ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬೇಕು ಓಕೆ ಬಾಯ್ ಸತ್ಯ ಸತ್ಯ ಇದು ಟ್ರೈ ಮಾಡು ಓ ಚಟ್ನಿ ತುಂಬಾ ಚೆನ್ನಾಗಿದೆ ಆರ್ತಿ ಚಟ್ನಿನಾ ಇದು ಪಾಯಸ ಪಾಯಸ ನೀನು ನನಗೆ ಏನು ಹೇಳಿದೆ ಅದನ್ನ ನೀನು ಗಮನಿಸು ಆಯ್ತು ಆಯ್ತು ನಾ ಬೇರೆಯವ್ರನ್ನ ಎಷ್ಟೇ ಪ್ರೀತಿಸಿದ್ರು ನಿನ್ ತರ ಯಾರನ್ನು ಪ್ರೀತಿ ಮಾಡಲ್ಲ ಚಟ್ನಿನಾ ಇದು ಪಾಯಸ ಪಾಯಸ ವಾವ್ ತುಂಬಾ ಚೆನ್ನಾಗಿದೆ ಖಾರ ಖಾರ ಪಾಯಸ ಇದನ್ನ ತಿಂದು ನನ್ನ ಜೀವನ ಸಾರ್ಥಕ ಆಗೋಯ್ತು ಓಕೆ ಸತ್ಯ ಇನ್ನು ರೊಟ್ಟಿ ಮಾಡಿದೀನಿ ಇಲ್ಲೇ ಇರು ನಾನು ತಂದೆ ಓಕೆ ರೊಟ್ಟಿ ಇದ್ರಲ್ಲಿ ನಂದೇನು ತಪ್ಪಿಲ್ಲ ತಪ್ಪು ನಿಂದು ನಂದು ನನಗದೆಲ್ಲ ಬೇಕಾಗಿಲ್ಲ ನಾನು ತವ್ರ ಮನೆಗೆ ಹೊರಟೆ ನಾ ಬೇರೆಯವ್ರನ್ನ ಎಷ್ಟೇ ಪ್ರೀತಿಸಿದ್ರು ನಿನ್ ತರ ಯಾರನ್ನು ಪ್ರೀತಿ ಮಾಡಲ್ಲ ಈ ಡೈಲಾಗ್ ಎಲ್ಲ ಬೇಡ ಇಟ್ ವಾಸ್ ಅ ಜೋಕ್ ಐ ಲವ್ ಯು ಐ ಲವ್ ಯು ಐ ಲವ್ ಯು ನಾನು ನಿಂಗೆ ಐ ಲವ್ ಯು ಹೇಳ್ದಂಗೆ ನೀನು ಎಲ್ರ ಮುಂದೆ ನನಗೆ ಐ ಲವ್ ಯು ಹೇಳಬೇಕು ಎಲ್ರ ಮುಂದೆ ಹೌದು ಎಲ್ರ ಮುಂದೆ 12 ಗಂಟೆ ಒಳಗೆ ಹೇಳಿಲ್ಲ ಅಂದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಳ್ತೀನಿ ಬಟ್ ಸತ್ಯ ಪರವಾಗಿಲ್ಲ 12 ಗಂಟೆ ಮುಂಚೆನೆ ನೀನು ಐ ಲವ್ ಯು ಹೇಳಿಬಿಟ್ಟೆ ನಿನ್ ಗೆದ್ದೆ ಐ ಲವ್ ಯು ನಮ್ಮೋಗ ಅಭಿನಯ ನೋಡಿ ಸುಸ್ತಾಗೋಯ್ತು ನಮ್ಮ ಕರ್ನಾಟಕ ಜನತೆಯ ವತಿಯಿಂದ ನಿಮಗೆ ಫಿಲ್ಮ್ ಅಲತ್ವ ಫ್ಯಾಮಿಲಿ ಫೇರ್ ಕೊಡ್ತಾ ಇದ್ದೀವಿ ಇಬ್ಬರಿಗೂ ಶೋಕೇಸ್ ಅಲ್ಲಿ ಇದ್ದಿದ್ದು ಒಂದೇ ದಯವಿಟ್ಟು ಇದನ್ನೇ ವೈಟು ಮಾಡ್ಕೋಬೇಕು ತಗೊಳ್ಳಿಪ್ಪ ಥ್ಯಾಂಕ್ಸ್ ಥ್ಯಾಂಕ್ ಯು ಇನ್ನೊಂದು ನಮ್ಮ ಪಾತ್ರ ಪರಿಚಯ ಬನ್ನಿ ನೋಡಿ ಸ್ವಾಮಿ ನಾವಿರೋದೀಗ ಎರಡು ಅಂತ ಕಾಣಿಸ್ತಾ ಇಲ್ವಲ್ಲ ನನಗೆ ಮಾಶೇ ನಾವು ನರಸಿಂಹ ಭಾಳ ಒಳ್ಳೆ ಟೈಮಿಗೆ ಬಂದೆ ನೀನು ನೋಡು ಇದು ನಮ್ಮ ಮದುವೆಗೆ ನಾನು ಯಾರ್ಯಾರಿಗೆ ಇನ್ವಿಟೇಷನ್ ಕಳಿಸಿದ್ದೀನಿ ಅದೆಲ್ಲ ಒಂದು ಲಿಸ್ಟ್ ಮಾಡಿದ್ದೀನಿ ತುಂಬ ಜನ ಬಂದಾಗೆ ಕಾಣಿಸ್ತಾ ಇಲ್ಲ ನನಗೆ ಕೆಲಸ ಮಾಡ್ತೀಯಪ್ಪ ಇವರೆಲ್ಲರಿಗೂ ಫೋನ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಏನು ಕತೆ ಇನ್ವಿಟೇಷನ್ ತಲುಪ್ತಾ ಇಲ್ವಾ ಅಂತ ಸ್ವಲ್ಪ ವಿಚಾರಿಸ್ಬಿಡು ಮಹಾಶಯರೇ ತಾವು ನನಗೆ ವಹಿಸುತ್ತಿರುವ ಮಹತ್ವಪೂರ್ಣ ಜವಾಬ್ದಾರಿಯನ್ನು ಕಂಡು ನಾನು ಇದುವರೆಗೂ ನನ್ನ ಕೆಲಸಗಳನ್ನು ಅತ್ಯಂತ ಪರಿಪೂರ್ಣನಾಗಿ ಮಾಡಿದ್ದೇನೆ ಎಂಬುದು ನಾನು ಅರ್ಥೈಸಿಕೊಂಡಿದ್ದೇನೆ ವೆರಿ ಗುಡ್ ವೆರಿ ಗುಡ್ ಅದಕ್ಕೆ ಇದನ್ನ ನಿನಗೆ ಕೊಡ್ತಾ ಇರೋದು ಓಕೆನಾ ಮಹಾಶಯರೇ ಗಮನಹರಿಸಬೇಕಾದ ವಿಷಯವೆಂದರೆ ಆಗಮಿಸಬೇಕಾದ ಅತಿಥಿಗಳನ್ನು ದೂರವಾಣಿಯ ಮೂಲಕ ಸರಿಯಾದ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಬಂದು ತಲುಪಿ ಎಂದು ತಿಳಿಸುವ ಜವಾಬ್ದಾರಿಯನ್ನು ತಾವು ನನಗೆ ವಹಿಸಿದ್ದೀರಿ ಇದರ ಅರ್ಥವೇನೆಂದರೆ ಇದಕ್ಕೂ ಮುನ್ನ ಈ ಕೆಲಸವನ್ನು ವಹಿಸಿಕೊಂಡ ವ್ಯಕ್ತಿ ತನ್ನ ಕಾರ್ಯದಲ್ಲಿ ಸಫಲತೆಯನ್ನು ಕಾಣುವಲ್ಲಿ ವಿಫಲನಾಗಿದ್ದಾನೆ ಎಂಬುದು ಆದರೆ ನೀವು ಇದನ್ನು ಯೋಚಿಸಿ ಹೇಳಿರುವ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವ ಆ ಅತಿಥಿಗಳ ತಪ್ಪು ಕ್ಷಮಾರ್ಹವೇ ಅಥವಾ ನರಸಿಂಹ ಅತಿಥಿಗಳ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ ಅತಿಥಿ ದೇವೋ ಭವ ಅಂತ ಹೇಳಿಲ್ವಾ ಇದನ್ನೇ ನಾನು ನಿಮ್ ತಂದೆ ಹತ್ರ ಕಲ್ತಿದ್ದು ನೂರಕ್ಕೆ ನೂರು ಸತ್ಯವಾದ ಮಾತು ಶುದ್ಧ ಮನಸ್ಸಿನ ಸದ್ಭಾವನೆ ಆದರೆ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾದ ವಿಷಯವೇನೆಂದರೆ ಒಂದು ಕೆಲಸ ಮಾಡೋಣ ಈ ಫೋನ್ ಮಾಡೋ ಕೆಲಸ ನಾನು ನಿಂಗೆ ಹೇಳಿದ್ದಲ್ಲ ಹೌದು ಇದನ್ನ ನಾನು ಮಾಡ್ತೇನೆ
ನೀನು ನನಗೆ ಏನು ಹೇಳಿದೆ ಅದನ್ನ ನೀನು ಕಂಪನ್ಸ್ ಆಯ್ತು ಆಯ್ತು ನಮ್ಮ